ಕೊರೋನಾ ಬಂತು, ಎರಡನೇ ಅಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಯಿತು. ಹಾಗಾಗಿ ಅನಿವಾರ್ಯ ಕಾರಣದಿಂದ ಸರ್ಕಾರ ಲಾಕ್ಡೌನ್ ಹೇರಿಕೆ ಮಾಡಿತು. ಬರೋಬ್ಬರಿ ಎರಡು ತಿಂಗಳಾದ್ಮೇಲೆ ಬಹುತೇಕ ಕರ್ನಾಟಕ ಲಾಕ್ಡೌನ್ ಮುಕ್ತವಾಗಿದೆ. 16 ಜಿಲ್ಲೆಗಳಲ್ಲಿ ಅನ್ಲಾಕ್ ಅಂದಿದ್ದ ಸರ್ಕಾರ ಈಗ 23 ಜಿಲ್ಲೆಗಳಲ್ಲಿ ಅನ್ಲಾಕ್ ವಿಸ್ತರಣೆ ಮಾಡಿದೆ. ಬಸ್ಗಳಲ್ಲಿ ಪ್ರಯಾಣಿಕರು ಗಿಜುಗುಡ್ತಾ ಇದ್ರು, ಮಾರ್ಕೆಟ್ನಲ್ಲಿ ಕಾಲಿಡೋಕೆ ಆಗ್ತಿರ್ಲಿಲ್ಲ, ಅಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ರು. ಹೋಟೆಲ್, ಜಿಮ್, ವ್ಯಾಪಾರ ವಹಿವಾಟುಗಳೆಲ್ಲ ಶುರುವಾಗಿದ್ದು. ಮೊದಲ ದಿನ ಅನ್ಲಾಕ್ನ ಹೈಲೈಟ್ಸ್ ನಿಮ್ಮುಂದೆ. ಎರಡು ತಿಂಗಳಿನಿಂದ ಖಾಲಿ ಖಾಲಿಯಾಗಿದ್ದ ರಸ್ತೆಗಳಲ್ಲಿ ಪೊಲೀಸರನ್ನ ಬಿಟ್ಟರೆ ಜನರೇ ಕಾಣ್ತಿರ್ಲಿಲ್ಲ. ಈಗ ಖಾಲಿ ಹೊಡೆಯುತ್ತಿದ್ದ ರಸ್ತೆಗಳೆಲ್ಲ ವಾಹನಗಳಿಂದ ಗಿಜಿಗುಡ್ತಿದ್ವು. ಹಾರ್ನ್ ಶಬ್ದಗಳು, ಟ್ರಾಫಿಕ್ ಜಾಮ್, ಪೊಲೀಸರ ಪರದಾಡದಂತಹ ದೃಶ್ಯಗಳು ಕಣ್ಣಿಗೆ ಕಟ್ಟಿದಂತಿತ್ತು. ಕೊರೋನಾ ಭಯದಲ್ಲಿ 50 ದಿನಗಳಿಂದ ಮಾರ್ಕೆಟ್, ಎಪಿಎಂಸಿಗಳೆಲ್ಲ ಖಾಲಿ ಹೊಡೆಯುತ್ತಿತ್ತು. ಅಲ್ಲೊಬ್ರು ಇಲ್ಲೊಬ್ರು ಜನ ಮಾತ್ರ ಕಾಣಿಸ್ತಿದ್ರು. ಆದ್ರೆ ಇವತ್ತು ಅದೇ ಮಾರುಕಟ್ಟೆಗಳಲ್ಲಿ ಜನ ನಾ ಮುಂದು ತಾ ಮುಂದು ಅಂತ ಖರೀದಿಗೆ ಮುಗಿಬಿದ್ದಿತ್ತು. ಕೊರೋನಾ ಸೋಂಕು ಎರಡನೇ ಅವಳಿ ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಲಾಕ್ಡೌನ್ ಮಾಡಲಾಗಿತ್ತು. ಇದೀಗ ಲಾಕ್ಡೌನ್ ಓಪನ್ ಆಗಿದ್ದು ಸಾರ್ವಜನಿಕರು ಕೂಡ ಏನು ತಮ್ಮ ಅಗತ್ಯ ವಸ್ತುಗಳು ಖರೀದಿಗೆ ಮಾರುಕಟ್ಟೆ ಹತ್ರ ಬರ್ತಾ ಇದ್ರು. ಎರಡು ತಿಂಗಳು ಹತ್ರ ಮನೆಯಲ್ಲೇ ಕೂತು ಬಗೆಬಗೆಯ ಭಕ್ಷ್ಯ ಭೋಜನ ಮಾಡಿಕೊಂಡು ತಿನ್ನುತ್ತಿದ್ದ ಜನ ಒಂದು ಕಡೆ, ಹೊಟ್ಟೆಗೆ ಸರಿಯಾಗಿ ಊಟ ಸಿಗದೆ ನಾಲ್ಗೆ ಜಡ್ಡು ಹಿಡಿಸ್ಕೊಂಡಿದ್ದ ಜನ ಇನ್ನೊಂದು ಕಡೆ. ಇಷ್ಟು ದಿನ ಬರೀ ಪಾರ್ಸೆಲ್ ಕೊಟ್ಟು ಕೊಟ್ಟು ಸುಸ್ತಾಗಿದ್ದ ಹೋಟೆಲ್ಗಳಲ್ಲಿ ಈಗ ಜನರ ಸರತಿ ಸಾಲು ಶುರುವಾಗಿದೆ. ಟೇಬಲ್ ಮೇಲೆ ಕೂತ್ಕೊಂಡು ನಾಲ್ಗೆ ಚಪ್ಪರಿಸೋ ಬಗೆಬಗೆಯ ತಿನಿಸು ಆರ್ಡರ್ ಮಾಡಿ ಖುಷಿ ಪಡ್ತಿದ್ರು. ನಿನ್ನೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತ ಹೊಸ ಗೈಡ್ಲೈನ್ಸ್ ಪ್ರಕಾರ ಇವತ್ತಿಂದ ಶೇಕಡ 50% ಗ್ರಾಹಕರು ಬಂದು ಹೋಟೆಲ್ನಲ್ಲೇ ಕುಳಿತು ಊಟ ಮಾಡುವಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. 50% ಕೊಟ್ಟರು ಕೂಡ ಜನ ಒಳ ಬರ್ತಾ ಇಲ್ಲ, ಭಯ ಇನ್ನು ಜನರಿಗೆ ಹೋಗಿಲ್ಲ. ಸದ್ಯಕ್ಕೆ ಒಂದು ತಿಂಗಳು ಎರಡು ತಿಂಗಳು ಹೀಗೆ ಇರುತ್ತೆ. ಹೆಚ್ಚು ಕಮ್ಮಿ ಎರಡು ತಿಂಗಳಿನಿಂದ ಖಾಲಿ ಹೊಡೆಯುತ್ತಿದ್ದ ಬಸ್ ನಿಲ್ದಾಣಗಳಲ್ಲಿ ಇವತ್ತು ಎತ್ತ ನೋಡಿದ್ರು ಜನರೇ ತುಂಬಿದ್ರು. ಲಾಕ್ಡೌನ್ನಿಂದ ಊರಿನ ಕಡೆ ಹೋಗಲು ಆಗದೆ ಪರಿತಪಿಸುತ್ತಿದ್ದವರೆಲ್ಲ ಇವತ್ತು ಮೊದಲು ಊರ ಕಡೆ ಹೋಗಿ ಸೇರಿಕೊಳ್ಳುವ ತವಕದಲ್ಲಿದ್ದರು. ಹೀಗಾಗಿ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಹುಬ್ಬಳ್ಳಿ ಧಾರವಾಡ ಬಸ್ ನಿಲ್ದಾಣಗಳಲ್ಲಿ ಜನಜಾತ್ರೆ ಸೇರಿತ್ತು. ಇನ್ನು ಎರಡು ತಿಂಗಳಿನಿಂದ ನಿಂತಲ್ಲೇ ನಿಂತಿದ್ದ ಬಸ್ಗಳಿಗೆ ಇವತ್ತು ಮರುಜೀವ ಬಂದಿತ್ತು. ವಿಜಯಪುರ, ಗದಗ, ಯಾದಗಿರಿ ಭಾಗದ ಸರ್ಕಾರಿ ಬಸ್ಗಳಿಗೆ ಹೂವುಗಳನ್ನು ಹಾಕಿ ಸಿಂಗಾರ ಮಾಡಿ ಪೂಜೆ ಮಾಡಿ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಹೋಗ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ ಬಸ್ ಸಂಚಾರ ಕೂಡ ಆರಂಭವಾಗಿದೆ. ಕಲಬುರಗಿ ಜಿಲ್ಲೆಗೆ ತೆರಳಬೇಕಾದಂತಹ ಬಸ್ ಕೂಡ ಸಂಚಾರ ಆರಂಭವಾಗಿದೆ. 53 ದಿನಗಳ ಕಾಲ ಬಸ್ ಸಂಚಾರ ಸ್ಥಗಿತವಾದ ಹಿನ್ನೆಲೆಯಲ್ಲಿ ಕೂಡ ಊರಿಗೆ ತೆರಳಲು ಪ್ರಯಾಣಿಕರು ಪರದಾಡುವಂತ ಆಗಿತ್ತು. ಇಂದಿನಿಂದ ಕರ್ನಾಟಕದಲ್ಲಿ ಬಹುತೇಕ ಅನ್ಲಾಕ್ ಶುರುವಾಗಿದ್ದು ಜನಜೀವನ ಯಥಾಸ್ಥಿತಿಗೆ ಮರಳುತ್ತಿದೆ. ಇವತ್ತು ಒಂದೇ ದಿನ ರಾಜ್ಯದಲ್ಲಿ ಬರೋಬ್ಬರಿ 3,000 ಹೆಚ್ಚು ಸರ್ಕಾರಿ ಬಸ್ಗಳು ಓಡಾಟ ನಡೆಸಿವೆ. ನಿನ್ನೆವರೆಗೂ ಇದ್ದ 16 ಜಿಲ್ಲೆಗಳಲ್ಲಿ ಅನ್ಲಾಕ್ ಅನ್ನೋ ನಿಯಮ ಈಗ 23 ಜಿಲ್ಲೆಗಳಿಗೆ ಅನ್ವಯ ಆಗಿದೆ. ಹೀಗಾಗಿ ಸಂಜೆ 5ರವರೆಗೆ ವ್ಯಾಪಾರ ವಹಿವಾಟು ಪ್ರಯಾಣಕ್ಕೆ ಅವಕಾಶ ಕೊಟ್ಟಿದ್ದು, ಸಂಜೆ 7ರವರೆಗೂ ಬಸ್ಗಳ ಓಡಾಟ ಇತ್ತು. ಹೀಗಾಗಿ ಜನ ಕೊರೋನಾ ನಿಯಮಗಳನ್ನೆಲ್ಲ ಸೈಡಿಗಿಟ್ಟು ಮೈಮರೆತು ಓಡಾಡುತ್ತಿತ್ತು. ಅನ್ಲಾಕ್ ಅಂತ ಓಡಾಡುತ್ತಿದ್ದವರಿಗೆ ಶಾಕ್. ದಕ್ಷಿಣ ಕನ್ನಡದಲ್ಲಿ ಬೆಂಗಳೂರಿಗೆ KSRTC ಬಸ್ ವಾಪಸ್. ಕೊರೋನಾ ಎರಡನೇ ಅಲೆ ಇನ್ನೂ ಕಮ್ಮಿ ಆಗಿಲ್ಲ ಅಂದ್ರೂ ಜನ ಅರ್ಥ ಮಾಡಿಕೊಳ್ಳದೆ ಬಸ್ಗಳು ಬಂತು ಅಂತ ಹತ್ತಿ ಊರ ಕಡೆ ಹೊರಟರು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡದಲ್ಲಿ KSRTC ಬಸ್ಗಳನ್ನು ಪೊಲೀಸರು ತಡೆದು ನಿಲ್ಲಿಸಿದ್ರು, ತಪಾಸಣೆ ಮಾಡಿದ್ರು. ದೇವಸ್ಥಾನ, ಪ್ರವಾಸಿ ತಾಣ, ಸ್ವಂತ ಊರಿಗೆ ಹೋಗ್ತಿದ್ದೀವಿ ಅಂದ್ರೂ ಕೇಳಲಿಲ್ಲ. ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಬಿಡ್ತೀವಿ ಅಂತ ಹೇಳಿ ಬೆಂಗಳೂರಿನಿಂದ ಬಂದಿದ್ದವರನ್ನ ಅದೇ ಬಸ್ನಲ್ಲೇ ಪೊಲೀಸರು ವಾಪಸ್ ಕಳಿಸಿದ್ರು. ಕಾಂಗ್ರೆಸ್ ಕಲಿಗಳಿಂದ ಫ್ರೀ ತರಕಾರಿ ಜೊತೆ ಫ್ರೀ ಕೊರೋನಾ. ನೋಡಿ, ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರು ಜನರಿಗೆ ಫ್ರೀ ತರಕಾರಿ ಕೊಡ್ತೀವಿ ಅಂತ ಡಂಗುರ ಸಾರಿಸಿದ್ರು. ಜನ ಕೇಳ್ಬೇಕಾ, ಕೊರೋನಾ ನಿಯಮಗಳನ್ನೆಲ್ಲ ಸೈಡಿಗಿಟ್ಟು ತರಕಾರಿಗೆ ಮುಗಿಬಿದ್ರು. ಜನಜಂಗುಳಿ ನೋಡ್ತಿದ್ದಂತೆ ಕೈ ನಾಯಕರು ಅಲ್ಲಿಂದ ಕಾಲ್ಕಿತ್ತು. ಆಮೇಲೆ ಜನ ಒಬ್ಬರ ಮೇಲೆ ಒಬ್ಬರು ಬಿದ್ದು ತರಕಾರಿ ತಗೊಂಡು ಹೋದ್ರು. ಹಾಸನದಲ್ಲೂ ಅಷ್ಟೇ, ಉಚಿತ ಆಹಾರ ಕಿಟ್ ಪಡೆಯೋಕೆ 1,000 ಲೆಕ್ಕದಲ್ಲಿ ಜನ ಸೇರಿದ್ರು. ಸಾಮಾಜಿಕ ಅಂತರವೂ ಇಲ್ಲ, ಕೊರೋನಾ ಎರಡನೇ ಅಲೆಯೂ ಲೆಕ್ಕಕ್ಕಿರಲಿಲ್ಲ. ಕೊರೋನಾ ನಿಯಮ ಮುರಿದ ಜನರಿಗೆ CM ಮನವಿ. ಕೊರೋನಾ ನಿಯಮ ಮೀರಿ ಜನ ಸಿಕ್ಕಾಪಟ್ಟೆ ಓಡಾಡುತ್ತಿದ್ದಾರೆ. ಅನ್ಲಾಕ್ ಆಗ್ತಿದ್ದಂತೆ ಜನ ಬೀದಿಗಿಳಿದಿದ್ದಾರೆ. ಜನ ಕೊರೋನಾ ನಿಯಮ ಮೀರಬೇಡಿ ಅಂತ CM ಯಡಿಯೂರಪ್ಪ ಮನವಿ ಹಾಕಿದ್ರು. ಕೊರೋನಾ ಭಯ ನಮಗಿದ್ದೇ ಇದ್ದೆ, ನಾವು ಎಷ್ಟೇ ಸಡಿಲಗೊಳಿಸಿದ್ರು ಸಹ ವ್ಯಾಪಾರ ವ್ಯವಹಾರಸ್ಥರಿಗೆ, ಬೀದಿ ವ್ಯಾಪಾರಿಗಳಿಗೆ ಬೇರೆ ಅನುಕೂಲ ಮಾಡೋಕ್ಕೆ ಮತ್ತು ವಾಹನ ಓಡಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ.
ನಾವು ಒಂದು ಬಸ್ನಲ್ಲಿ ಎರಡು ಸೀಟ್ ಇದ್ರೆ ಒಂದೇ ಒಬ್ಬೊಬ್ಬರೇ ಕುಂತ್ಕೋಬೇಕು ಅಂತ ಹೇಳಿದ್ರೆ ನೂಕು ನೂಕಲು ಆಗ್ತಾ ಇತ್ತು. ನಮ್ಮ ಉದ್ದೇಶ ಇರೋದಂತ ಅವ್ರ ಆರೋಗ್ಯ ಮತ್ತೆ ಕೋವಿಡ್ ಹರಡಬಾರದು ಅನ್ನೋ ಸದುದ್ದೇಶದಿಂದ ಅದನ್ನು ಮಾಡಿದ್ದೇವೆ. ಇಂದಿನಿಂದ ಜಿಮ್ಗಳು ಶುರುವಾಗಿದೆ, ಸಲೂನ್ ಅಂಗಡಿಗಳು ಶುರುವಾಗಿವೆ, ಬ್ಯೂಟಿ ಪಾರ್ಲರ್ಗಳು ತೆರೆದಿದ್ದು ಕೊರೋನಾ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗ್ತಿದೆ. ಆದರೆ ಮಾರ್ಕೆಟ್ಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಕೊರೋನಾ ಭಯವೇ ಇಲ್ಲ. ಇದರ ಮಧ್ಯೆ ನಾಳೆಯಿಂದ ಅಂತಾರಾಜ್ಯ ಬಸ್ಗಳ ಓಡಾಟ, ಬೆಂಗಳೂರಲ್ಲಿ ಮೆಟ್ರೋ ರೈಲುಗಳ ಓಡಾಟನೂ ಶುರುವಾಗಿದೆ. ಅನ್ಲಾಕ್ ಅಂತ ಯಾರೂ ಮೈಮರೆಯಬೇಡಿ, ಕೊರೋನಾ ಇನ್ನೂ ಕಮ್ಮಿ ಆಗಿಲ್ಲ, ಎರಡನೇ ಅಲೆ ಇನ್ನೂ ತೊಲಗಿಲ್ಲ, ಮೂರನೇ ಅಲೆನೂ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಒಕ್ಕರಿಸುತ್ತೆ ಜೋಪಾನ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅನ್ಲಾಕ್ ಆಯ್ತು ಅಂತ ಜನ ಆರಾಮಾಗಿದ್ದಾರೆ, ಆದರೆ ಮೂರನೇ ಅಲೆ ಈಗಾಗಲೇ ಕರ್ನಾಟಕಕ್ಕೆ ಕಾಲಿಟ್ಟಿದೆಯಾ ಅನ್ನೋ ಆತಂಕ ಎದುರಾಗಿದೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ನಡೆಸಿದಂತ ಸಭೆ. ಮೂರನೇ ಅಲೆ ಹೇಗೆ ಆವರಿಸುತ್ತೆ, ಸರ್ಕಾರ ಮಾಡಿಕೊಂಡಿರುವಂತಹ ತಯಾರಿಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಇನ್ನು 6-8 ವಾರಗಳಲ್ಲಿ ಮೂರನೇ ಅಲೆ ಕೊರೋನಾ ಶುರುವಾಗುತ್ತೆ ಅನ್ನೋ ಆತಂಕಕಾರಿ ವರದಿಯನ್ನ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಟೀಮ್ ಸರ್ಕಾರಕ್ಕೆ ನೀಡಿದೆ. ಅಂದಾಜು 2 ಲಕ್ಷ ಮಕ್ಕಳಿಗೆ ಕೊರೋನಾ ಮೂರನೇ ಅಲೆ ಆವರಿಸುತ್ತೆ. ಅಪೌಷ್ಟಿಕಾಂಶ ಇರೋ ಮಕ್ಕಳ ಆರೋಗ್ಯ ಸ್ಥಿತಿ ಹದಗೆಟ್ಟು ಹೋಗುತ್ತೆ. ಈಗಿನಿಂದಲೇ ಮಕ್ಕಳಿಗೆ ಬೇಕಾದ ICU ವೆಂಟಿಲೇಟರ್ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಸರ್ಕಾರಕ್ಕೆ ವರದಿ ಕೊಟ್ಟಿದ್ರು. ವರದಿ ಇಟ್ಕೊಂಡು ಇವತ್ತು ಸಚಿವೆ ಶಶಿಕಲಾ ಜೊಲ್ಲೆ ಸಭೆ ನಡೆಸಿದ್ರು. ರಾಜ್ಯದಲ್ಲಿ ಈವರೆಗೂ ನವಜಾತ ಶಿಶುವಿನಿಂದ ಹಿಡಿದು 9 ವಯಸ್ಸಿನ 67,687 ಮತ್ತು 9-18 ವಯಸ್ಸಿನ 170,565 ಮಕ್ಕಳಿಗೆ ಕೊರೋನಾ ಸೋಂಕು ತಗುಲಿದೆ. 2020 ಮಾರ್ಚ್ನಿಂದ 2021 ಮೇವರೆಗೆ ಕೋವಿಡ್ನಿಂದ 117 ಮಕ್ಕಳು ಮೃತಪಟ್ಟಿದ್ದಾರೆ. 50 ಮಕ್ಕಳು ಪೋಷಕರನ್ನ ಕಳ್ಕೊಂಡು ಅನಾಥರಾಗಿದ್ದಾರೆ. ಈಗ ಮೂರನೇ ಅಲೆ ಕೊರೋನಾ ಶುರುವಾಗ್ತಾ ಇದೆ. ಮೂರನೇ ಅಲೆಯಲ್ಲಿ ಅಂದಾಜು 2 ಲಕ್ಷ ಮಕ್ಕಳಿಗೆ ಕರ್ನಾಟಕದಲ್ಲಿ ಸೋಂಕು ತಗುಲುವ ಆತಂಕವನ್ನು ತಜ್ಞರು ವ್ಯಕ್ತಪಡಿಸಿದ್ದಾರೆ. ಇದು ಸರ್ಕಾರದ ನಿದ್ದೆಗೆಡಿಸಿದ್ದು ಎರಡನೇ ಅಲೆಯಲ್ಲಾದ ಎಡವಟ್ಟುಗಳು ಮರುಕಳಿಸದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಆರೋಗ್ಯ, ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ, ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಸೋಂಕಿಗೆ ತುತ್ತಾಗುವ ಮಕ್ಕಳನ್ನ ಪತ್ತೆ ಹಚ್ಚುವ ಕೆಲಸ ನಡೀತಾ ಇದೆ. ಸೋಂಕು ದೃಢಪಟ್ಟರೆ ಕೋವಿಡ್ ಕೇಂದ್ರಕ್ಕೆ ಶಿಫ್ಟ್ ಮಾಡೋ ಕೆಲಸ ಶುರುವಾಗಲಿದೆ. ಮಕ್ಕಳ ಜೊತೆ ಒಬ್ಬರಿಗೆ ಇರೋದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡ್ತಾ ಇದ್ದು, ಯುವತಿಯರು, ಅಂಗವಿಕಲರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದೆ. ಪ್ರತಿ ತಾಲೂಕು, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೆಂಟರ್ಗಳು ಶುರುವಾಗ್ತಾ ಇವೆ. ಈಗಾಗಲೇ ತೀವ್ರ ಅಪೌಷ್ಟಿಕತೆ ಇರುವಂತಹ 124 ಮಕ್ಕಳನ್ನ, ಸಾಮಾನ್ಯ ಅಪೌಷ್ಟಿಕತೆ ಇರುವ 9,761 ಮಕ್ಕಳನ್ನ ಪತ್ತೆ ಹಚ್ಚಲಾಗಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಮಕ್ಕಳ ಚಿಕಿತ್ಸೆಗೆ 971 HDU ಬೆಡ್ಗಳು, 712 ಸಾಮಾನ್ಯ ಬೆಡ್ಗಳು, ವೆಂಟಿಲೇಟರ್ ICU ಇರುವಂತಹ 141 ಬೆಡ್ಗಳು, 116 ಪ್ರತ್ಯೇಕ ICU ಬೆಡ್ಗಳ ಜೊತೆಗೆ 47 ವೆಂಟಿಲೇಟರ್ ಬೆಡ್ಗಳನ್ನು BBMP ವ್ಯಾಪ್ತಿಯಲ್ಲಿ ರೆಡಿ ಮಾಡಲಾಗ್ತಾ ಇದೆ. ಮಕ್ಕಳಿಗೆ ಮಾಸ್ಕ್, ಔಷಧ, ಹಾಸಿಗೆ, ಉಚಿತ ಊಟದ ವ್ಯವಸ್ಥೆಯೂ ಇರಲಿದೆ. ಇನ್ನು ಗರ್ಭಿಣಿ ಬಾಣಂತಿಯರ ಸರ್ವೆಯನ್ನ ಮಾಡಿದ್ದು, ರಾಜ್ಯದಲ್ಲಿ ಒಟ್ಟು 22,871 ಗರ್ಭಿಣಿಯರಿದ್ದಾರೆ. 19,131 ಬಾಣಂತಿಯರಿದ್ದಾರೆ. ಅಪೌಷ್ಟಿಕತೆ ನಿವಾರಣೆಗೆ ಪೌಷ್ಟಿಕಾಂಶಯುಕ್ತ ಆಹಾರ, ಮೊಟ್ಟೆ, ಬೇಳೆಕಾಳು, ಪೌಷ್ಟಿಕಾಂಶ ಔಷಧ ವಿತರಣೆಯೂ ನಡೀತಾ ಇದೆ. ಮೂರನೇ ಅಲೆ ಬಂದಾಗ ಮೊದಲು ಎಫೆಕ್ಟ್ ಆಗುವಂತದ್ದೇ ಈ ತೀವ್ರ ಅಪೌಷ್ಟಿಕ ಮತ್ತು ಸಾಧಾರಣ ಅಪೌಷ್ಟಿಕ ಮಕ್ಕಳಿಗೆ ಅಂತಕ್ಕಂಥದ್ದನ್ನ ಈಗಾಗಲೇ ಒಂದು ಏನು ಟಾಸ್ಕ್ ಫೋರ್ಸ್ ಕಮಿಟಿ ಇದೆ, ಅವರು ಕೂಡ ಅದನ್ನ ಹೇಳಿದ್ದಾರೆ. ಈಗ ಪ್ರತಿಯೊಂದು ಮಕ್ಕಳ ತಜ್ಞರ ನಡೆ ಹಳ್ಳಿಗಳ ಕಡೆನೂ ಕೂಡ ಪ್ರತಿಯೊಂದು ಜಿಲ್ಲಾಡಳಿತದಿಂದ ಈಗ ಪ್ರಾರಂಭ ಮಾಡಿದ್ದಾರೆ. ಇಲ್ಲೂ ಕೂಡ ಆ ರೀತಿಯ ಒಂದು ತಪಾಸಣೆಗೆ ಒಳಗಾದಂತಹ ಮಕ್ಕಳಿಗೆ NRC ಏನು ಅಲ್ಲಿ ಆ ಮಕ್ಕಳನ್ನ ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಬೇಕಾಗುವಂತಹ ಪೋಷಕಾಂಶ ಮತ್ತು ಏನು ಟ್ರೀಟ್ಮೆಂಟ್ ಇದೆಯೋ ಅದನ್ನು ಕೂಡ ಕೊಡುವಂತ ವ್ಯವಸ್ಥೆ ಇಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಆಗ್ತಾ ಇದೆ. ಇನ್ನು ಮೂರನೇ ಅಲೆಗೂ ಮುನ್ನ ಪ್ರಯೋಗಾಲಯದ ಸಿಬ್ಬಂದಿಗೆ ತರಬೇತಿ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ವೆನ್ಲಾಕ್ ಆಸ್ಪತ್ರೆ ಮಂಗಳೂರು, ವಿಜಯಪುರದ ಜಿಲ್ಲಾ ಆಸ್ಪತ್ರೆ, 5 ವೈದ್ಯಕೀಯ ಕಾಲೇಜ್ಗಳು ಸೇರಿದಂತೆ ಒಟ್ಟು 7 ಜಿನೋಮ್ ಸೀಕ್ವೆನ್ಸಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪನೆ ಮಾಡಲು ಆರೋಗ್ಯ ಇಲಾಖೆ ನಿರ್ಧರಿಸಿದೆ. ದೇಶದಲ್ಲಿ ರೂಪಾಂತರಗೊಂಡಿರುವಂತಹ ಡೆಲ್ಟಾ ಮತ್ತು ಕಪ್ಪಾ ವೈರಸ್ಗಳು ಹೆಚ್ಚಾಗ್ತಾ ಇದ್ದು ದೇಶದಲ್ಲಿ 318 ಕೇಸ್ ಪತ್ತೆಯಾಗಿದ್ದರೆ ಕರ್ನಾಟಕದಲ್ಲಿ 112 ಮಂದಿಯಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಮೂರನೇ ಅಲೆ ಕರ್ನಾಟಕದಲ್ಲಿ ಅಟ್ಟಹಾಸ ಮಾಡಿದ್ರೂ ಅಚ್ಚರಿಯಿಲ್ಲ. ಸೊ ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.